ಹಣ ಮಾಡೋದು ಬೇರೆ ವಿಷಯ, ಸರ್ಕಾರಿ ಹಣವನ್ನ ತಮ್ಮ ಪಕ್ಷದ ಚುನಾವಣೆಗಳಿಗೆ ಬಳಸೋದು ಇದು ಅಕ್ಷಮ್ಯ ಅಪರಾಧ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ತಲೆದಂಡನೂ ಆಗ್ಬೇಕೀಗ. ನನ್ ಜೊತೆ ಚಲುವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರನ್ನ ಈಗ ಭೇಟಿ ಮಾಡ್ತಾ ಇದ್ದೀರಾ, ಸೊ ಏನಂತ ಆಗ್ರಹ ಮಾಡ್ತಾ ಇದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ವಿರುದ್ಧವಾಗಿ, ಆಮೇಲೆ ST ಇದಕ್ಕೆ ಮಂತ್ರಿ ಆಗಿರ್ತಕ್ಕಂತ ನಾಗೇಂದ್ರ ಅವರು ಇಬ್ಬರೂ ಸೇರಿ ST ಇಟ್ಟಿದ್ದಂತ ಹಣವನ್ನ 187 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಈ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ, ತೆಲಂಗಾಣದಲ್ಲಿ ಇರ್ತಕ್ಕಂತ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ತಮ್ಮ ಚುನಾವಣೆಗೆ ಇದನ್ನ ಬಳಕೆ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆಂತಂದ್ರೆ ಹಣ ಮಾಡೋದು ಬೇರೆ ವಿಷಯ, ಸರ್ಕಾರಿ ಹಣವನ್ನ ಚುನಾವಣೆಗಳಿಗೆ ತಮ್ಮ ಪಕ್ಷದ ಚುನಾವಣೆಗಳಿಗೆ ಬಳಸೋದು ಇದು ಅಕ್ಷಮ್ಯ ಅಪರಾಧ ಆಗಿದೆ. ಆದ್ರಿಂದಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಈ ಕೇಸನ್ನ CBIಗೆ ವಹಿಸಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ರಾಜ್ಯಪಾಲರನ್ನು ಭೇಟಿ ಮಾಡ್ತೀವಿ. ನೈತಿಕ ಹೊಣೆ ಹೊತ್ತೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಿತ್ತು, ಯಾಕಂದ್ರೆ ಬಹುದೊಡ್ಡ ಹಗರಣ. ಜೊತೆಗೆ ಇನ್ನೊಂದು ಕಡೆ ಕೂಡ ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಳುವಲ್ಲಿ CM ವಿಫಲರಾಗಿದ್ದಾರೆ. ಯಾಕೆಂದ್ರೆ CM ಈಸ್ ಆಲ್ಸೋ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿಸ್. ಅವರ ಸಪೋರ್ಟ್ ಇಲ್ಲದೆ ಇದನ್ನು ಮಾಡಕ್ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಅವ್ರೇನ್ ಮಾಡ್ತಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅವರನ್ನ ಅವ್ರ ರಕ್ಷಣೆ ಮಾಡಕ್ ಹೋದ್ರೆ ಮಾನ್ಯ ಮುಖ್ಯಮಂತ್ರಿಗಳು ತಲೆದಂಡನೂ ಆಗ್ಬೇಕೀಗ. ಆದ್ರಿಂದಾಗಿ ನಾವು ಒತ್ತಾಯ ಮಾಡಿ ರಾಜ್ಯಪಾಲರನ್ನ ಒತ್ತಾಯ ಮಾಡ್ತೇವೆ, ಇಲ್ಲಂತಂದ್ರೆ ನಾಳೆಯಿಂದ ಬೀದಿಗಿಳಿದು ದೊಡ್ಡ ಹೋರಾಟ ಬಂದೇ ಮಾಡ್ತೇವೆ. ಇದಿಷ್ಟು ಕೂಡ ಚಲುವಾದಿ ನಾರಾಯಣ ಸ್ವಾಮಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.